ಕರ್ತನಲ್ಲಿ. ಇದರ ಪರವಾಗಿ ಒಂದು ಪ್ರತಿಭಟನೆ ಕೂಡ ಮಾಡಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಕಳೆದ ಒಬ್ಬ ನಮ್ಮ ಜಿಲ್ಲಾಧಿಕಾರಿಗಳಿರತಕ್ಕಂಥ ಚಂದ್ರೇಶ್ ಬಾಬು ಸರ್ ಅವರಿಗೆ ನಾನು ಮನವಿ ಕೊಟ್ಟಿದ್ದೆ, ಆದರೆ ಯಾವುದೂ ಸ್ಪಂದನೆ ನೀಡಲಿಲ್ಲ. ಈಗ ನೂತನವಾಗಿ ನಮ್ಮ ನೂತನ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅವರು ಕೂಡ ಮಾಡ್ತೀನಿ ಅಂತ ಹೇಳಿದರೆ. ನಮ್ಮ ಶಾಸಕರು ವಿಶೇಷವಾಗಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಕಾರ್ಗಿಲ್ ಸ್ತಂಭವನ್ನು ನಮ್ಮ ಗದಗ ಜಿಲ್ಲೆ ನಿರ್ಮಾಣ ಮಾಡ್ತಾ ಅಂತಂದ್ರೆ ನಮ್ಮ ಎಲ್ಲ ಟೋಟಲ್ ಅಮರ್ ಜವಾನ್ ಪಾರ್ಕ್ ಅಂತಂದು ಒಂದು ವೀರ್ ಜವಾನ್ ಸ್ಮಾರಕ. ವೀರ್ ಜವಾನ್ ಸ್ಮಾರಕವನ್ನು ನಮ್ಮ ಒಂದು ಎಲ್ಲಾ ಮಾಜಿ ಸೈನಿಕರ ಬೇಡಿಕೆ ಅಂತಂದ್ರೆ, ಅದರಲ್ಲಿ ಎಲ್ಲಾ ಬಂದು ಅರೆ ಸೇನಾ ಪಡೆಗಳು ಮತ್ತು ಆರ್ಮಿ ನೇವಿ ಏರ್ಫೋರ್ಸ್ ಎಲ್ಲಾ ಬಂದು ಎಲ್ಲಾ ಸೇರಿಕೊಂಡು ಒಂದು ಗದಗ ಜಿಲ್ಲಾಡಳಿತ ಕಚೇರಿಯ ಮುಂಭಾಗದಲ್ಲಿ ಒಂದು ನಿರ್ಮಾಣ ಮಾಡಿದರೆ ಅದು ಒಂದು ಗದಗ ಜಿಲ್ಲೆಗೆ ಒಂದು ಆಯ್ತು ಸರ್. ಅದೊಂದು ಇದು ಇದುವರೆಗೆ ನಮ್ಮ ಕೇವಲ ಮಾಜಿ ಸೈನಿಕರು ಮಾತ್ರ ಅವರನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಗಿಲ್ ವಿಜಯೋತ್ಸವವಾಗಲಿ, ವೀರ ಜವಾನ್ ಸ್ಮಾರಕದ ಒಂದು ಆಚರಣೆ ಆಗಲಿ, ಪ್ರತಿ ಅವತ್ತಿನ ದಿವಸ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂತಂದು ನಾನು ಶಾಸಕರಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹಲೋ, ಈಗ ಸಿಸಿ ಸೋದರ ಅಂತ ಹೇಳಿ ಮಾತಾಡ್ತಾರೆ. ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಇವತ್ತಿನ ದಿವಸ 74ನೇ ಗಣತಂತ್ರ ದಿವಸದಿಂದ ನಮ್ಮ ಎಲ್ಲ ಮಾಜಿ ಸೈನಿಕರು ಮತ್ತು ಅವರ ಪತ್ನಿಯರು, ವೀರ ನಾರಿಯರು, ಇಲ್ಲಿ ಆಗಮಿಸಿದಂಥ ಎಲ್ಲ ಉದ್ದಿಮೆಯ ಪದಾಧಿಕಾರಿಗಳೇ, ಮತ್ತು ಇವತ್ತಿನ ದಿವಸ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರೇ, ಮಾಜಿ ಶಾಸಕರಾದ ಡಿ ಆರ್ ಪಾಟೀಲ್ ಸಾಹೇಬ್ರೇ, ಬಳಗನವ್ರು ಸರ್ರೆ, ಅಸುಟಿ ಅವರೇ, ಸಿದ್ದು ಪಲ್ಲ ಸಿದ್ದು ಅವರೇ, ಸಿದ್ದು ಪಾಟೀಲ್ ಅವರೇ ಮತ್ತು ಓದುಗೌಡ್ರೆ ಅವರಿವರು ಎನ್ನದೇ ಇವತ್ತಿನ ಈ ಮಾಜಿ ಸೈನಿಕರನ್ನು ಕರೆಸಿ ನಾಲ್ಕು ಮಾತನ್ನು ನನಗೆ ಇವತ್ತು ಆಡಲಿಕ್ಕೆ ಇಲ್ಲಿ ಟೈಮ್ ಸಿಕ್ತು, ಯಾಕೆ ಟೈಮ್ ಆಯ್ತು ಅಂತ ಅಂದರು. ಆದರೂ ನಮ್ಮ ಸಾಹೇಬರ ಭಾಷಣ ಇವತ್ತು ನನಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಹಿಡಿತು. ನಮ್ಮ ಮಾಜಿ ಸೈನಿಕರನ್ನು ಮಾತಾಡಿದರು. ಇವತ್ತಿನ ದಿವಸ ನಮ್ಮ ವೀರನಾರಿಯರು ಶುಭಕ ಭಾಳ ಚೆನ್ನಾಗಿ ಮಾತಾಡಿಲ್ಲ. ಎಲ್ಲರಿಗೂ ನಿಮಗೆ ನಮ್ಮ ವೀರನಾರಿಗೆ ಈ ಧೈರ್ಯ ಬರಬೇಕು. ಇವರಿಗೆ ಮಾತಾಡಿದ ಪ್ರಕಾರ ನೀವು ನಿಮ್ಮ ಮನೆಯವ್ರಿಗೆ ಈಗ ಸರ್ವಿಸ್ನಾಗ ಇದ್ದವ್ರಿಗೆ ಆಯಿತು, ಇಲ್ಲೇ ವೀರನಾರಿಯರು ನಮ್ಮ ಶುಭಕ ಏನು ಮಾತಾಡ್ಯಾಳ ಆ ಧೈರ್ಯ ಎಲ್ಲರಿಗೆ ಬರಬೇಕು ಅಂತ ನಾನು ನಿಮ್ಮನ್ನೆಲ್ಲರೂ ಕೇಳ್ಕೊಳ್ತೀನಿ. ಒಂದೇದು, ಇವತ್ತಿನ ದಿವಸ ನಮ್ಮ ಸಾಹೇಬರು ಏನೇ ಕುಂದು ಕೊರತೆ ಇದ್ರು ನಾನು ನಿಮ್ಮ ಬೆಲ್ಲ ಬೆನ್ನಲ್ಲಿ ಬ್ಯಾಗಿ ನಿಂತೀನಿ, ಅದೇ ಥರ ನಾವು ಅವ್ರ ಬೆನ್ನಲ್ಲಿ ಬ್ಯಾಗಿ ನಿಂತೀವಿ, ಅದ ಏನು ಎರಡಿಲ್ಲ ಮಾತು. ಒಂದು ನಂದು ರಿಕ್ವೆಸ್ಟು, ಗದಗ ಜಿಲ್ಲೆಯಲ್ಲಿ ಮಾಜಿ ಸೈನಿಕರಿಗೆ ನೀವು ಈ ಉದ್ದಿಮೆ ಮಾಡಲಿಕ್ಕೆ ನಿಮ್ಗೆ ಇದನ್ನು ಸೈಟ್ ಕೊಡ್ತೀನಿ ಅಂದ್ರಿ, ಭಾಳ ಒಳ್ಳೆಯದು. ಆ ಸೈಟ್ ಇದನ್ನು ತೊಗೊಂಡು ಉದ್ದಿಮೆ ನಡೆಸುವಂಥ ಕಾಬಲಿತವರು ನಿಮ್ಮನ್ನು ಬಂದು ನಾವೆಲ್ಲರೂ ಯಾರಾದರೂ ಮಾಡುವಂಥ ವ್ಯಕ್ತಿಗಳಿದ್ದರೆ ನಮ್ಮ ಸಂಘಕ್ಕೆ ಬಂದು ಭೇಟಿಯಾಗಿ ನಿಮ್ಮನ್ನು ಸಂಪರ್ಕಿಸಿ ಮತ್ತು ಆ ಒಂದು ಉದ್ದಿಮೆ ನಡೆಸುವ ಯೋಗ್ಯತೆ ಇದ್ದವರು ಅದನ್ನು ಮಾಡಬಹುದು. ಎರಡನೇದು, ಇವತ್ತು ಒಂದು ನಮ್ಮ ಮಾಜಿ ಸೈನಿಕರಲ್ಲಿ ಇಷ್ಟು ಕುಂದು ಕೊರತೆ ಇದೆ, ಭಾಳ ಬಡವರಿದ್ದಾರೆ, ಅವರಿಗೆ ಮಕ್ಕಳನ್ನ ತಗೊಂಡು ಹೋಗಿ ಆ ಸಮಸ್ಯೆನ ಮುನ್ನಡೆಸೋಕ್ಕಾಗೋದಿಲ್ಲ. ನಾವು ಯಾಕಂದ್ರೆ ಕಣ್ಣಾರೆ ನೋಡೀವಿ, ನಮ್ಮಂತೇಳಿ ಪ್ರಾಬ್ಲಮ್ ಅನೇಕರು ಬರ್ತಾವೆ. ಒಂದು ಮನಿ ಇಲ್ಲ, ಪಾಪ ಗಂಡ ತೀರಿ ಹೋಗಿರ್ತಾನೆ, ಅವರಿಗೆ ಏನು ಪೆನ್ಷನ್, ಸ್ವಲ್ಪ ಪೆನ್ಷನ್ನಾಗ ಎರಡು ಮೂರು ಮಕ್ಕಳನ್ನ ಓದಿಸೋದು, ಆ ಮಕ್ಕಳದ ಇದನ್ನ ತಗೊಂಡು ಬಂಡಿ ತಗೊಂಡು ಸಾಕ್ಸೋದು ಭಾಳ ಕಠಿಣ ಇದೆ. ಅದಕ್ಕೆ ನಾನು ಸಾಹೇಬರಲ್ಲಿ, ಡಿ ಆರ್ ಪಾಟೀಲ್ ಸಾಹೇಬರಲ್ಲಿ, ಎಚ್ ಕೆ ಪಾಟೀಲ್ ಸಾಹೇಬರಲ್ಲಿ ಇದನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ. ನಮ್ಮ ವೀರ ನಾರಿಯರಲ್ಲಿ, ಮಾಜಿ ಸೈನಿಕರೇ ಇರಲಿ, ಮಾಜಿ ಸೈನಿಕರ ಕುಟುಂಬ ಇರಲಿ, ಅವರಿಗೆ ಈ ನಮ್ಮ ಗದಗ ಜಿಲ್ಲೆಯಲ್ಲಿ ಮುನ್ನಡೆಸುವಂತ ನೀವು ತಾಕತ್ ಒಂದು ಕೊಡಬೇಕು. ಇವತ್ತೇನು ಬರೆಸ್ಬಿಟ್ರಲ್ಲ, ಒಂದು ಅಟ್ಲೀಸ್ಟ್ ಯಾರಿಗೆ ಮನೆ ಇಲ್ಲ ಪರೀಕ್ಷೆ ಮಾಡಿ ಎಲ್ಲ ಅವ್ರ ಊರಾಗ ಇವತ್ತು ನಾನು ನನಗೆಲ್ಲ ಇದೆ ಆಯ್ತು ಅಂದ್ರೂ ನನಗೆ ಆಗ್ಬಾರ್ದು. ಆ್ಯಕ್ಚುಲಿ ಯಾರಿಗಿಲ್ಲ ಈ ಇವತ್ತ ಅವರಿಗೆ ಅದನ್ನು ಮುಟ್ಟುವಂಥ ಕೆಲಸನ ನೀವು ಮಾಡಬೇಕು ಅಲ್ಲ ಅಂತ ಅಂತ ಆಯ್ತು. ಇವತ್ತಿನ ಈ ಕಾರ್ಯಕ್ರಮ ನಮಗೆ ಭಾಳ ಅತಿ ಮಾಜಿ ಸೈನಿಕರಿಗೆ ಎಲ್ಲರನ್ನೂ ಇವತ್ತು ನಾನು ಯಾಕೆ ಇದನ್ನು ಮಾಡಿದ್ನ ಅಂದ್ರೆ ನಮ್ಮ ಮಾಜಿ ಸೈನಿಕರು ಇಷ್ಟೊಂದು ಸಂಖ್ಯೆಯಲ್ಲಿ ಯಾವಾಗ ನೋಡ್ತಿಲ್ಲ, ನಮ್ದು ವಾರ್ಷಿಕ ಸಭೆಯಲ್ಲಿ ನೋಡ್ತಿದ್ವಿ, ಆದರೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಓದುಗೌಡ ಸಾಹೇಬರು ಇವತ್ತು ನಮ್ಗೆ ಒಂದು ತಿಂಗಳಾಯ್ತು ನಮ್ಗೆ ಇದನ್ನು ಟಾಸ್ಕ್ ಕೊಟ್ಟು ಇದನ್ನು ಮಾಡಬೇಕು, ನೀವು ಇದನ್ನು ಲಿಸ್ಟ್ ಮಾಡಬೇಕು ಅಂತಂದು ನಾವೆಲ್ಲ ಇದನ್ನು ಮಾಡಿ ಎಲ್ಲರನ್ನು ಒಗ್ಗಟ್ಟು ಫೋನ್ ಮಾಡಿ, ಫೋನ್ ಮುಖಾಂತರ ಎಲ್ಲರನ್ನು ಸಂಪರ್ಕ ಮಾಡಿ ಇಲ್ಲಿವರೆಗೆ ಎಲ್ಲರೂ ಬಂದು ಮುಟ್ಟಿದ್ದಕ್ಕೆ ನಿಮ್ಮ ಎಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಿ ಇಷ್ಟಕ್ಕೆ ನನ್ನ ಇವತ್ತಿನ ದಿವಸ
ನನ್ನನ್ನು ಇಲ್ಲಿ ಮಾತಾಡಕ್ಕೆ ಟೈಮ್ ಕಮ್ಮಿ ಇದೆ, ನನಗೆ ಮಾತಾಡಲಿಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸಣ್ಣದವರಿಗೆ. ಎಚ್ ಕೆ ಪಾಟೀಲ್ ಏನು ಇಂಡಸ್ಟ್ರಿಯಲ್ ಎಸ್ಟೇಟ್ ಪರವಾಗಿ ನಿಮಗೆ ಆಶ್ವಾಸನೆ ಕೊಟ್ಟರು, ಅದರ ಪರವಾಗಿ ನಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟ್ ಕಾರ್ಯಕಾರಿ ಸಮಿತಿಯವರನ್ನೆಲ್ಲರೂ ಕರೆಸ್ತೀನಿ. ಬರ್ರಿ ಹಜರ್ ಸುನೀಲ್ ಭಾಸ್ಕರ್ ಕೊಪ್ಪಳ ಪಟೇಲ್ ಇದೆಲ್ಲ ನಮ್ಮದು. ಬರ್ರಿ ಪ್ರಕಾಶ್ ಇದು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಮೆಂಬರ್ಸ್ ಅದಾರ. ಇಲ್ಲೇ ಎಚ್ ಕೆ ಪಾಟೀಲ್ರು ಹೇಳಿದರು 25% ಅಂತ ಹೇಳಿ, ನನಗೆ ಭಯಂಕರ ಆಶ್ಚರ್ಯ ಆಗ್ತದೆ ಇವ್ರ ಹೆಂಗೆ 25% ಅಂದ್ರೆ ಅಂತೇಳಿ. ಯಾಕೆ ತಪ್ಪ್ಯಾರವರು ಅನ್ನೋಂಗೆ ಅನಿಸಿತ್ತು ನನಗೆ. ಅದು ನಾವು ಸ್ವಲ್ಪ ವ್ಯವಹಾರಿಕವಾಗಿ ವಿಚಾರ ಮಾಡೋಣ. ಮುಂದೆ 50% ಏನಂದ್ರಲ್ಲ ಆಗ ಅರ್ಥ ಆಗ್ತಾರೆ. 25% ವ್ಯಾಲ್ಯೂದವ್ರಿಗೆ ವೀರ ನಾರಿಯವರಿಗೆ 50% ಯೋಧರಿಗೆ ಅಂತಂದಾಗ ಆಗ್ತಂಗೆ ಸಂತೋಷ ಆಗ್ತದೆ. ಈಗ ಅವರು ಹೇಳಿದ್ದು ಒಂದು ವರ್ಷ ಹೋಗಿಲ್ಲ, ನಾವು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಕೂಡಿದೀವಿ ಇಲ್ಲಿ. ಅವ್ರ ಪರವಾಗಿ ನಮ್ಮ ಇವತ್ತ ನಾವು ಬೋರ್ಡ್ ಮೀಟಿಂಗ್ದಾಗ ರೆಸೊಲ್ಯೂಷನ್ ಮಾಡಿರಲಿಲ್ಲ ಅಂತಂದ್ರೂ ಈ ವಿಷಯ ನಮ್ಮ ಮುಂದಿನ ಬೋರ್ಡ್ನಲ್ಲಿ ಈ ವಿಷಯ ತಗೊಂಡು ಸಾಹೇಬ್ರು ಏನು ಹೇಳ್ಯಾರ 25% ವ್ಯಾಲ್ಯೂ ಆಫ್ ದಿ ಲ್ಯಾಂಡ್ ವೀರನಾರಾಯಣಿಯವರ ದಾರಿಯವರಿಗೆ ಮಕ್ಕಳಿಗೆ ಅಥವಾ ಅವರಿಗೆ, ಹಾಗೂ 50% ಬೆಲೆಯ ನಮ್ಮ ಯೋಧರಿಗೆ ಕೊಡಕ್ಕ ನಾವು ನಿರ್ಣಯ ತಗೊಂಡೇ ಬಿಟ್ಟಿವಿ ಅನ್ನೋದು ಈ ಮೂಲಕ ನಿಮಗೆ ಎಲ್ಲರಿಗೂ ತೋರಿಸ್ತೀವಿ. ಇನ್ನೊಂದು ವಿಷಯ ಅವರು ಪ್ರಸ್ತಾಪ ಮಾಡಿದ್ರು ಇಂಡಸ್ಟ್ರಿಯಲ್ ಎಸ್ಟೇಟ್ ಬಗ್ಗೆ. ಅದೇನಪ್ಪ ಅಂತಂದ್ರೆ ನಿಮಗೆ ಸಭೆ ನಡೆಸಾಕ ಇವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ. ನಮ್ಮ ಭಾಗಲೇ ನಿಮ್ಮ ಪರವಾಗಿ ಯಾವಾಗಲೂ ಸದಾ ಖುಲ್ಲಾ ಇರ್ತೈತಿ. ಯಾವಾಗ ಬೇಕಾದಾಗ ನೀವು ನಮಗೆ ಒಂದಿನ ಮುಂಚಿತವಾಗಿ ಹೇಳಿದ್ರೆ ಭಾಳ ಸಂತೋಷ. ಒಂದು 6 ತಾಸು ಬಂದ ನಮ್ಗೆ ತಿಳಿಸಿದ್ರೆ ನಿಮಗೆ ಸಭೆ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನೋದು ನಾ ಈ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ತೇನೆ. ಆಮೇಲೆ ಮಾತಾಡಬೇಕಾದ್ರೆ ಒಂದೆರಡು ವಿಷಯ ಹೇಳಕ್ ನೆನಪಾರಿದ್ದೆ. ನಿಮ್ಗೆ ಶಿವಮೊಗ್ಗರ ಆಡಿದ್ರು ಯೋಧ ನಿಮ್ಮನ್ನ ಕಾಯ್ತಾನಂತೇಳಿ. ಅಕ್ಕರ ಯಾಕ ನಾವು ಯೋಧರು ಕಾಯೋದು ನಮ್ಗೆ ಯಾರ್ಯಾರಿಗೂ ಗೊತ್ತಿರಲಿಲ್ಲ. ಪೊಲೀಸರಿಗಿಂತ ಸ್ವಲ್ಪ ಮ್ಯಾಗ ಅಭಿಮಾನ ಇದ್ದವ್ರು ಅಂತ ನಾವು ತಿಳ್ಕೊತೀವಿ. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವೇನು ಲೇ ಲಡಾಖ್ಗೆ ಶ್ರೀನಗರಕ್ಕೆ ಹೋಗಿ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನಾಗ ಅಡ್ಡಾಡಿ ಬಂದಿದಾಗ ಇವರು ಸೈನಿಕರು ಏನು ಮಾಡ್ತಾರೆ ಅನ್ನೋದು ಅವತ್ತು ಮಾತ್ರ ನಮಗೆ ಜ್ಞಾನ ಹುಟ್ಟತೈತೆ. ಇಲ್ಲ ಇಲ್ಲಿ ಕೂತ್ಕೊಂಡ್ರೆ ಯೋಧರ ಅಂತಂದ್ರೆ ಅವ್ರ ಕಿಮ್ಮತ್ತು ನಮ್ಗೆ ಗೊತ್ತಿಲ್ಲ. ಈ ಫೆಂಟ ಅವ್ರ ಹೇಳಿದ್ರು ಕುಡಿತಾರ ಅಂತೇಳಿ, ಅದೊಂದು ನಮ್ಮ ತಲೆಯಾಗ. ಆದ್ರೆ ನೀವು ಅಲ್ಲಿ ಹೋದ್ರೆ ಅವ್ರು ನಮ್ ಕಾಯಿದು ಒಂದೇ ಅಲ್ಲ, ರಸ್ತೆ ಕೆಟ್ಟರೆ ಆಗಿಂದಾಗ ರಸ್ತೆ ರಿಪೇರ್ ಮಾಡೋರು PWD ಸೈನಿಕರ ಅದನ್ನ ನೋಡಿದ್ರ ನಾವ್ ಅಲ್ಲಿ ಮ್ಯಾಗ ಹೋಗಿ ಬಂದಾಗ ಉತ್ತರ ಭಾರತಕ್ಕೆ ಹೋಗಿ ಬಂದಾಗ ನೋಡಿದಾಗ ಮಾತ್ರ ನಮ್ಮ ಸೈನಿಕರ ಕಿಮ್ಮತ್ ಇಲ್ಲಿವರೆಗೂ ಗೊತ್ತಾಗೋದು. ಇನ್ನೊಂದು ಇದೇ ರೀತಿ ನಮ್ಮ GC ಸ್ಕೂಲ್ನಾಗ ಒಂದು ತಾಯಿ ಅಳ್ಕೊಂತ ಬಂದು, ಇಲ್ಲ ನನ್ನ ಮಗ ಸೈನಿಕಿಗೆ ಹೋಗ್ಕಾನ ಅಂತ ಹೇಳಿ. ನಾವಾಗ ಈ ಟೂರ್ ಮುಗಿಸ್ಕೊಂಡು ಬಂದಿದ್ವಿ. ಆಗ ತಾಯಿಗಳು ಅವ್ರು ಇವತ್ತು ಇಲ್ಲಿದ್ದಾರೆ ಸಭೆದಾಗ, ಅವರು ಬಾಜಿಯಾಗಿ ಅವ್ರ ಮನೆಯವರು ಅವ್ರ ಕೂಡೆ ಬಂದಾರ. ಅಮ್ಮ ನೀವು ಅಲ್ಲಿ ಹೋಗಿ ಬಂದಾಗ ನಾವೆಲ್ಲರೂ ಅಲ್ಲಿ ಹೋಗಿ ಬಂದಾಗ ಸೈನಿಕರದ ಮಹತ್ವ ಅವ್ರ ಇಂಪಾರ್ಟೆನ್ಸು ಅವ್ರು ಏನು ಮಾಡ್ತಾರೆ ಅವ್ರದ್ದು ನಮ್ಮ ಗಡಿ ಕಾಯುವುದು ಒಂದೇ ಅಲ್ಲ, ನಮ್ಗೆ ಏನೇನು ಸಮಸ್ಯೆ ಅಲ್ಲಿ ಬರ್ತಾವ ಅಲ್ಲಿ ಹೋದಾಗ ಅದಕ್ಕೆ ಪರಿಹಾರ ಕೊಡೋರು ಸೈನಿಕರ ಮತ್ತು ಯಾರಿಗೂ ಸಾಧ್ಯ ಆಗೋದಿಲ್ಲ ಅನ್ನೋದು ಈ ಮೂಲಕ ನಿಮಗೆ ಎಲ್ಲರೂ ತಿಳಿಸ್ಬೇಕು. ಇನ್ನೊಂದು ಸಾಹೇಬ್ರು ಹೇಳಿದ್ರು ತ್ರಿರಂಗ ಜೆಂಡಾ ಸ್ಥಾಪನೆ ಮಾಡೋದಾಗ, ತ್ರಿರಂಗ ಜೆಂಡಾ ಮಾಡಬೇಕಾದ್ರೆ ಅವ್ರಿಗೆ ಇಲ್ಲಂದವ್ ನಾನು ಮೊದ್ಲೇಕ ಅದ್ರ ಖರ್ಚು ವೆಚ್ಚು ನನಗೆ ಗೊತ್ತಿತ್ತು. ಅದು ಮುಂದಕ್ಕೆ ಹಾಕೋಂತ ಹೊಂಟಿದ್ವಿ. ಆದ್ರೆ ಒಂದಿನ ಫೋನ್ನಾಗ ಮಾತಾಡಿ ನನಗೆ ಇಷ್ಟು ಬೈದ್ರು ಅವರು, ಅಕಸ್ಮಾತ್ ಅವ್ರ ಮಗ್ಗಲ್ದಾಗಿದ್ರೆ ಅಂದ್ರೆ ಕಫಳ ಒಂದು ಹೊಡೆದ ಬಿಡ್ತಿದ್ರು, ನಿನ್ನ ಕೈಯಲ್ಲಿ ಮಾಡೋಕ್ಕಾಗತ್ತಿಲ್ಲ ಅಂತೇಳಿ. ಸಾಹೇಬ್ರೆ ಬಹುಶಃ ಈ ಇಂಡಸ್ಟ್ರಿಯಲ್ ಎಸ್ಟೇಟ್ನಾಗ ನಾವು ಉದ್ಘಾಟನೆ ಮಾಡಿದ್ವಿ, ಎಸ್ಟೇಟ್ ಉದ್ಘಾಟನೆ ಮಾಡಿದ್ವಿ, ಎಷ್ಟೋ ಫಂಕ್ಷನ್ಸ್ ಮಾಡಿದ್ವಿ. ಬಹುಶಃ
ಆಗ್ಲಂದಿರಿ ನಮಗೂ ಏನ್ ಸಂತೋಷ ತಂದೈತೆ ನಮ್ಗೆ ಇವತ್ತಿನ ದಿವಸ ಈ ಸಂತೋಷ ನಮಗೆ ಒಂದು ಯಾವಾಗೋ ಸಿಕ್ಕಲ್ಲ ಅನ್ನೋದು ಅದು ನಮ್ಗೆ ಗ್ಯಾರಂಟಿ ಆಗೈತೆ. ಸೊ ನೀವೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಸಾಹೇಬ್ರೆ ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೀವಿ. ನೀವು ಹೇಳಿದ್ದು ನಾವು ಪಾಲಿಸ್ತೀವಿ ಅನ್ನೋದು ಇನ್ನೊಮ್ಮೆ ಆಶ್ವಾಸನೆ ಕೊಡ್ತೀವಿ. ಧನ್ಯವಾದಗಳು ರಂಗಣ್ಣ ಒದಗೌಡ್ರಿಗೆ.